ಬೆಂಗಳೂರಲ್ಲಿ ಇವತ್ತು ಕನ್ನಡ ಉಳಿದೆ ಅಂತಂದರೆ ಅದು ನಮ್ಮ ಸಾರಥಿಗಳಿಂದ. ಈ ಕೊರೋನಾದಲ್ಲಿ ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗಿರೋರು ಯಾರೋ ಇದ್ರೆ ಅದ್ರಲ್ಲಿ ನಮ್ಮ ಆಟೋ ಡ್ರೈವರ್ಸ್ ಆ್ಯಂಡ್ ಕ್ಯಾಬ್ ಡ್ರೈವರ್ಸ್. ಅಷ್ಟು ತುಂಬ ಕಷ್ಟ ಆಗಿದೆ, ಹೇಳ್ಕೊಳಕ್ಕೆ ಯಾರ ಹತ್ರ ನಮ್ಗೆ ಅನುಕೂಲನೂ ಆಗ್ತಾ ಇಲ್ಲ. ಸಹಾಯ ಮಾಡೋಂಥವ್ರು ಯಾರು ಮುಂದೆ ಬರ್ತಾ ಇಲ್ಲ. ಸರ್ಕಾರದಿಂದ ನಮ್ಗೆ ಯಾವ ಅನುಕೂಲ ಆಗಿಲ್ಲ. 5,000 ಕೊಡ್ತೀವಿ ಅಂದ್ರು ಬಂದಿಲ್ಲ. ಅದು 5 ರೂಪಾಯಿ ಕೊಟ್ಟು ಬಂದಿಲ್ಲ ಸರ್. ವಾರಕ್ಕೊಂದಿನ ಆಟೋ ಹತ್ತಿ ಹಾಗೆ ಇಲ್ಲೆಲ್ಲ ಸಣ್ಣ ಪುಟ್ಟ ಗೂಡಂಗಡಿ ಇಟ್ಕೊಂಡು ಟೀ ಅಂಗಡಿನೂ ಏನೋ ಮಾಡ್ತಿರ್ತಾರಲ್ಲ, ಅವ್ರ ಹತ್ರ ಬಂದು ವ್ಯಾಪಾರ ಮಾಡಿ. ಇವಾಗ ಏನು ಸರ್, 200-300 ರೂಪಾಯಿ ಮಾಡೋದು ಕಷ್ಟ ಇದೆ. ಆಟೋ ಡ್ರೈವರ್ಗಳು ಅನುಭವಿಸ್ತಾ ಇರ್ತಕ್ಕಂಥ ನೋವು ಕಷ್ಟ ಯಾರಿಗೂ ಶತ್ರುಗೂ ಬೇಡ ಅನ್ನೋ ಮಟ್ಟಕ್ಕಿದೆ. ಸೊ ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿ ಬರೀ ಬಾವುಟ ಅಳ್ಳಾಡಿಸಿ ಗಾಡಿ ಬಾವುಟ ಕಟ್ಕೊಂಡು ಹೋಗ್ತಿಲ್ಲ, ಹಸಿವಿನ ಬೆಲೆ ಗೊತ್ತು, ಹಸ್ತವ್ರು ಗೂಟ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕ ಟಿವಿಗೆ ಸ್ವಾಗತ, ನಾನು ಶಿವಕುಮಾರ್. ಕೊರೋನಾ ಬರೀ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಇಡೀ ವಿಶ್ವವನ್ನು ಕಿತ್ತು ತಿಂತ ಇದೆ. ಆದರೂ ಈ ನವೆಂಬರ್ನಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವನ ಎಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಇವತ್ತು ಕನ್ನಡ ಉಳಿದೆ ಅಂತಂದರೆ ಅದು ನಮ್ಮ ಸಾರಥಿಗಳಿಂದ, ಆಟೋ ಡ್ರೈವರ್ಗಳಿಂದ. ಗೊತ್ತಿರೋ ವಿಷಯ, ಈ ಕೊರೋನಾದಲ್ಲಿ ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗಿರೋರು ಯಾರೋ ಇದ್ದರೆ ಅದ್ರಲ್ಲಿ ನಮ್ಮ ಆಟೋ ಡ್ರೈವರ್ಸ್ ಆ್ಯಂಡ್ ಕ್ಯಾಬ್ ಡ್ರೈವರ್ಸ್. ಮೊದಲು ಹೆಂಗೋ ಜೀವನ ನಡ್ಸ್ಕೊಂಡು ಹೋಗೋಷ್ಟು ಆಯ್ತಿತ್ತು ಆಟೋ ಜೀವನ, ಬೇರೆ ಬೇರೆ ವ್ಯವಸ್ಥೆ ಬಂತು, ಜೀವನ ಬದಲಾಯಿತು, ಕಷ್ಟ ಆಗಿತ್ತು. ಕೊರೋನಾ ಬಂದು ಕುದ್ಕೆಗೆ ತಂದು ನಿಲ್ಲಿಸ್ಬಿಡ್ತು. ಇವತ್ತು ಬಾಡಿಗೆ ಕಟ್ಕೊಂಡು ಒಂದು ತೂಟ ಮಾಡೋಕ್ಕೂ ಭಾಳ ಕಷ್ಟ ಆಗ್ಬಿಟ್ಟಿದೆ. ಈ ನಡುವೆ ನಾವು ಅಂದ್ಕೊಂಡ್ವಿ ಈ ನವೆಂಬರ್ನಲ್ಲಿ ಏನು ಮಾಡ್ತಾರೆ ಎಲ್ಲ ಅಂತ. ಸೊ ಆಟೋ ಡ್ರೈವರಲ್ಲಿತ್ತಲ್ಲ ಆ ಕಳಕಳಿ, ನಮ್ಮ ಸಾರಥಿಗಳಲ್ಲಿತ್ತಲ್ಲ ಆ ಕನ್ನಡ ಪ್ರೇಮ ಎಳ್ಳಷ್ಟು ಸಹ ಕಡಿಮೆ ಆಗಿಲ್ಲ. ನನಗೆ ಭಾಳ ಆಶ್ಚರ್ಯ ಆಯಿತು, ಅಯ್ಯೋ ದೇವರೇ, ಜೀವನ ನಡ್ಸೋಕ್ಕೆ ಕಷ್ಟ ಆಗ್ತಾಯಿತ್ತೆ, ಆಟೋಗಲ್ಲಿ ಲೋನ್ ಕಟ್ಟೋಕ್ಕಾಯ್ತಲ್ಲ, ಮನೆಗೆ ಬಾಡಿಗೆ ಕಟ್ಟೋಕ್ಕಾಯ್ತಲ್ಲ, ಮನೆಗೆ ಬೆಳೆ ತಳಕ್ಕೆ ಹೋಗೋಕ್ಕಾಯ್ತಲ್ಲ, ಹೆಂಗೆ ಇದು ಅಂತ. ನಮ್ಮ ಜೊತೆ ಎಲ್ಲ ಇದ್ದಾರೆ, ಇದು ಏರ್ಪೋರ್ಟ್ ರೋಡ್ನ ಕೊಡಗೇಳಿ ಗೇಟ್ ಮುಂಭಾಗ ಇರತಕ್ಕಂಥ ದಾಸರಳ್ಳಿ ಮತ್ತು ಅಮೃತಳ್ಳಿಗೆ ಹೋಗುವಂಥ ರಸ್ತೆ, ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿನ ಆಟೋ ಚಾಲಕರು ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ, ಜಸ್ಟ್ ಹಾಗೆ ಒಂದು ಪ್ಯಾನ್ ಮಾಡಲಿ ಅಂತ. ಇಲ್ಲಿ ಸಾಲಾಗಿ ಒಂದು 20-25 ಆಟೋಗಳು ಹಂಗೆ ನಿಂತಿದೆ. ನಮ್ಮ ಸ್ನೇಹಿತರು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ, 20-25 ಆಟೋಗಳಿಗೆ ಪ್ರತಿ ಒಂದು ಆಟೋಗೂ ಸಹ ಸುಮಾರು ಇಲ್ಲ ಅಂದರೆ ಒಂದು 500-1,000 ರೂಪಾಯಿ ಖರ್ಚು ಮಾಡಿ ಆ ಒಂದು ಆಟೋ ಸಿಂಗಾರ ಮಾಡಿ ಪ್ರತಿ ಆಟೋಗೂ ಫ್ಲ್ಯಾಗ್ ಕಟ್ಕೊಂಡು ಹೂವಿನ ಹಾರ ಹಾಕಿ ಆ ಕನ್ನಡ ಪ್ರೇಮವನ್ನು ಮೆರಿತಾವ್ರೆ. ಇದಕ್ಕೆ ನಿಮ್ಗೆ ಗೊತ್ತಿರಬೇಕು, 1 ರೂಪಾಯಿಗೂ ಕಷ್ಟಪಡ್ತಾ ಇರುವಂಥ ಚಾಲಕರು ಇಷ್ಟೊಂದು ಸ್ಪೆಂಡ್ ಮಾಡ್ತಾವ್ರೆ, ಖರ್ಚು ಮಾಡಿ ಆ ಕನ್ನಡವನ್ನು ಉಳಿಸ್ತಾ ಇದ್ದಾರೆ ಅಂತಂದರೆ ಜೀವನನೇ ಕಷ್ಟ, ಜೀವನಕ್ಕಿಂತ ಹೆಚ್ಚು ನಮ್ಮ ಕನ್ನಡ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನಾನು ಎಲ್ಲರನ್ನೂ ಕೂಡ ಮಾತಾಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಡಾಕ್ಟರ್ ದೇವರಾಜ್ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ. ಸರ್, ಪ್ರತಿ ವರ್ಷ ಕನ್ನಡ ಹಬ್ಬ, ಕನ್ನಡ ರಾಜ್ಯೋತ್ಸವ ಒಂದು ರೀತಿ ಮನೆ ಹಬ್ಬಗಳ ರೀತಿ ಮಾಡ್ಕೊಬರ್ತಾ ಇದ್ವಿ. ಬೆಂಗಳೂರಲ್ಲಿ ಕನ್ನಡ ಮಾತಾಡೋ ಸಂಖ್ಯೆ ಕಡಿಮೆ ಆಗ್ತದೆ, ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕನ್ನಡ ಉಳ್ಕೊಂಡಿದೆ ಅಂತಾರೆ, ನಮ್ಮ ಡ್ರೈವರ್ಗಳಿಂದ ಸಾರಥಿಗಳಿಂದ ಕನ್ನಡ ಉಳ್ಕೊಂಡಿದೆ. ಈ ಸಾರಿ ಇಡೀ ಇತಿಹಾಸದಲ್ಲೇ ಇಷ್ಟು ಕಷ್ಟ ಯಾರಿಗೂ ಬಂದಿರಲಿಲ್ಲ, ಅಷ್ಟು ಕಷ್ಟ ಬಂದಿದೆ. ಸೊ ಇಂಥ ಸಂದರ್ಭದಲ್ಲೂ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದೆ. ನಾನಾಗಲೇ ಹೇಳಿದೆ, ಜೀವನ ಮತ್ತು ಕನ್ನಡ ಅನ್ನೋದಿದೆಯಲ್ಲ, ಆ ಜೀವಕ್ಕಿಂತ ಮಿಗಿಲಾದಂಥ. ಸರ್ ಏನು ಹೇಳ್ತೀರಾ ಈ ಬಗ್ಗೆ? ಬೆಂಗಳೂರಲ್ಲಿ ಕನ್ನಡ ಉಳಿದಿದ್ರೆ ಆಟೋ ಚಾಲಕರಿಂದ ಯಾಕೆ ಮಾತು ಹೇಳ್ತೀನಿ ಅಂದರೆ, ಒಂದೊಂದು ಗಲ್ಲಿಯಲ್ಲೂ ಸುತ್ತುವಂಥ ಒಂದು ಒಂದು ವಾಹನ ಇದ್ದಾರೆ, ಅದು ಆಟೋ. ಆಟೋ ಹಿಂದ್ಗಡೆ ಕವಿ ಪುಂಗರ ಹೆಸರುಗಳನ್ನು ಬರೆದು ಜಾಗೃತಿ ಕೊಳಿಸುವಂಥ ಒಂದು ಇದ್ರೆ ಅದು ಆಟೋ ಚಾಲಕರು. ಅಂಥ ಒಂದು ಸಂದರ್ಭದಲ್ಲಿ ಕರೋನಾ ಸಮಯದಲ್ಲೂ ಕೂಡ ಕೆಲವರು ಮಾಲೀಕರಿದ್ದಾರೆ, ಕೆಲವರು ಬಾಡಿಗೆ ಮನೆ ಕಟ್ಟಬೇಕು, ಕೆಲವರು ಬಾಡಿಗೆ ಕೊಡಬೇಕಾಗ್ತದೆ ಓನರ್ಗಳಿಗೆ. ಅಂಥ ಸಂದರ್ಭದಲ್ಲಿ ಇವತ್ತು ಒಂದು ರಾಜ್ಯೋತ್ಸವ ಮಾಡ್ತಾ ಇದ್ದಾರಲ್ಲ, ಅದು ಭಾಳ ನಮ್ಗೆ ಸಂತೋಷ ಆಗ್ತಾಯಿದೆ. ಅವರ ಕಷ್ಟ ಸುಖಗಳಿಗೆ ಖಂಡಿತ ನಾವೆಲ್ಲ ಕೂಡ ಹಗಲು ರಾತ್ರಿಯಿಂದ ನಾವು ಕೆಲಸ ಮಾಡ್ತೇವೆ. ಸರ್ ತಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅವ್ರು ಏನು ಹೇಳ್ತೀರಾ ಸರ್ ಅಂದರೆ, ಕಷ್ಟದ ನಡುವೆ ಕನ್ನಡ ರಾಜ್ಯೋತ್ಸವ, ಸೊ ಏನನ್ಸುತ್ತೆ ಈ ಬಗ್ಗೆ? ಸರ್ ಜೀವನನೇ ಕಷ್ಟ ಅನಿಸಿದೆ, ನಮ್ಮೊಬ್ಬರ ಪರಿಸ್ಥಿತಿ ಎಲ್ಲ ಇಡೀ ಬೆಂಗಳೂರಲ್ಲಿರೋ ಆಟದವ್ರು ಎಲ್ಲರೂ ಕಷ್ಟ ಇದೆ. ಆದರೂ ಏನೋ ಕೂಲಿ ಮಾಡಬೇಕು, ಜೀವನ ಮಾಡಬೇಕು ಅಂತ ಒಂದು ಧೈರ್ಯ ಮೇಲೆ ದುಡಿದು ಜೀವನ ಮಾಡ್ತಿದ್ದಾರೆ ಕಷ್ಟ ಬಿದ್ದು. ಇವತ್ತು ಒಂದೊಂದು ಬಾಡಿಗೆ ಹೊಡೆಯೋಕ್ಕೂ ಒಬ್ಬರು ಓಲಾ ಊಬರು, ಇನ್ನೊಂದು ರೋಡ್ ರೋಡಲ್ಲಿ ಪಾಪ ಆಟೋ ಡ್ರೈವರ್ ಒದ್ದಾಡ್ತಿದ್ದಾರೆ, ಪ್ರತಿಯೊಬ್ಬರು ಕಷ್ಟ ಆ ಥರ ಹೇಳ್ದಿರೋ ಥರ ಆಗಿದೆ. ಕೆಲವು ಜನ ಊರೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಈ ಜೀವನ ಮಾಡೋಕೆ. ಇಂಪಾರ್ಟೆಂಟು, ಬೆಂಗಳೂರಲ್ಲಿ ಬಹುತೇಕ ಜನ ಜೀವನ ಮಾಡೋಕ್ಕಾಗದೆ ಊರು ಬಿಟ್ಟಿದ್ದಾರೆ. ಬೆಂಗಳೂರು ಆ ಮಟ್ಟಿಗೆ ಕಷ್ಟ ಬಂದುಬಿಟ್ಟಿದೆ ಸರ್. ಆದರೂ ಹೆಂಗಿದೆ ಸರ್, ಮೊದ್ಲು ಹೆಂಗಿತ್ತು ಜೀವನ, ಈಗ ಹೆಂಗಿದೆ ಸರ್? ಸರ್ ಈಗ 90%ಅಲ್ಲಿ ಏನಿಲ್ಲ, 10% ಮಾತ್ರ ಜೀವನ ಮಾಡೋದು ಇಲ್ಲಿ ಸಾಧ್ಯ ಆಗಿದೆ ಅಷ್ಟೇ. ಅಷ್ಟು ತುಂಬ ಕಷ್ಟ ಆಗಿದೆ, ಹೇಳ್ಕೊಳಕ್ಕೆ ಯಾರ ಹತ್ರ ನಮ್ಗೆ ಅನುಕೂಲನೂ ಆಗ್ತಾ ಇಲ್ಲ. ಸಹಾಯ ಮಾಡೋಂಥವ್ರು ಯಾರು ಮುಂದೆ ಬರ್ತಾ ಇಲ್ಲ. ಸರ್ಕಾರದಿಂದ ನಮ್ಗೆ ಯಾವ ಅನುಕೂಲನೂ ಆಗಿಲ್ಲ. 5,000 ಕೊಡ್ತೀವಿ ಅಂದರು ಬಂದಿಲ್ಲ. ಅದು 5 ರೂಪಾಯಿ ಕೊಟ್ಟು ಬಂದಿಲ್ಲ ಸರ್. ನಾವು ಅಷ್ಟು ಒದ್ದಾಡ್ತಿದ್ದೀವಿ, ಸರ್ಕಾರ ಆಗಲಿ ಇನ್ನೊಂದಾಗಲಿ
ಕರೆಂಟ್ ಬಿಲ್ 6,000 7,000 ಮನೆ ಬಂದಿದೆ ಸರ್. ಅದನ್ನು ನಮಗೇನು ಇದು ಮಾಡಿಲ್ಲ. 4-5 ತಿಂಗಳು 5 ತಿಂಗಳು ಬಾಡಿಗೆಗಳು ಓನರ್ಗಳು ನಮಗೆ ತುಂಬ ತೊಂದರೆ ಕೊಟ್ಟರು. ಇವೆಲ್ಲ ಅನುಭವಿಸ್ಕೊಂಡು ನಾವು ಇನ್ನೂ ಜೀವನ ಮಾಡ್ಕೊಂಡು ಕೂಲಿ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಇಮ್ಮಿ ಆಟೋಗಳು ಲೋನ್ಗಳು ಬಾಡಿಗೆಗಳು ಪ್ರತಿಯೊಂದು ಭಯಂಕರ ಕಷ್ಟ ಆಗಿದೆ ಸರ್. ನಾನು ಆಗಲೇ ಹೇಳಿದೆ ನಿಮಗೆ, ಆಗಲೇ ಹೇಳ್ತಾರವರು ಬಾಡಿಗೆ ಕಟ್ಟಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಲೋನು ಕಟ್ಟಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಈ ನಡುವೆ ಸರ್ಕಾರ ಕೊಡ್ತೀವಿ ಅಂತ 5,000 ನಮ್ಮ ಅಕೌಂಟ್ ಕರೆಕ್ಟಾಗಿ ಬರಲಿಲ್ಲ. ಇಷ್ಟೆಲ್ಲದರ ನಡುವೆ ಆಗಲೇ ಹೇಳಿದಲ್ಲ ಕಷ್ಟ ಅಂದರೆ ಜೀವನ ಸಾಕಪ್ಪ ಅನ್ನೋ ಮಟ್ಟಿಗೆ ಭಾಳ ಚೆನ್ನಾಗಿ ಕಂಡುಬಿಟ್ಟಿದೆ. ಕೆಲವರು ಆಗದೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರು ಬಿಟ್ಬಿಟ್ಟು. ಅಂಥ ಸಂದರ್ಭದಲ್ಲೂ ಆ ಕನ್ನಡ ಅನ್ನೋದಿದೆಯಲ್ಲ ನಮ್ಮ ಜೀವಕ್ಕಿಂತ ಹೆಚ್ಚು ಅಂತ ಪ್ರೀತಿ ಮಾಡ್ತವ್ರೆ. ಈ ಪ್ರೀತಿ ನಿಮ್ಗೆ ಗೊತ್ತಾಗಬೇಕು, ಪ್ರತಿ ಬಾರಿ ಆಚರಣೆ ಮಾಡೋದಕ್ಕಿಂತ ಈ ಬಾರಿ ಆಚರಣೆ ಇದೆಯಲ್ಲ, ಈ ಬಾರಿ ಆಚರಣೆ ವಿಶೇಷ. ಯಾಕಂದರೆ ಕಷ್ಟದಲ್ಲೂ ಸಹ ನಮ್ಮ ಜೀವಕ್ಕಿಂತ ಜೀವನಕ್ಕಿಂತ ಮಿಗಿಲು ಕನ್ನಡ ಅನ್ನೋದು ನಮ್ಮ ಸಾರಥಿಗಳ ನಮ್ಮ ಆಟೋ ಚಾಲಕರ ವಿಷಯ. ನಾನು ನಿಮ್ಗೆ ತೋರಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಇನ್ನೂ ಭಾಳಷ್ಟು ಜನ ಇದ್ರೆ ಮಾತಾಡ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಕೃಷ್ಣಪ್ಪ ಅಂತೇಳಿ. ರಕ್ಷಪ್ಪ ಏನು ಮಾಡ್ತಿದ್ರು? ಇಲ್ಲಿ ಆಟೋ ಚಾಲಕರು ಅಧ್ಯಕ್ಷರು ಮತ್ತು ಇವತ್ತೇನು ಎಲ್ಲ ರಾಜ್ಯದ ಇದ್ರ ಮುಖ್ಯಮಂತ್ರಿಗಳು ಮತ್ತು ಏನೇ ಆಗಲಿ ಪ್ರಧಾನಮಂತ್ರಿಗಳೆಲ್ಲ ಹೇಳಿದ್ರು ನಿಮ್ಗೆ ಏನೇ ಸವಲತ್ತು ಬೇಕಾದರೂ ಮಾಡ್ಕೊಡ್ತೀವಿ ಅಂದರು. ಇವತ್ತಿಗೂ ಯಾವುದು ಮಾಡಿಲ್ಲ. ಮತ್ತು ಅದರಿಂದ ಹೆಚ್ಚಾಗಿ ನಿಮ್ಗೆ ಸೇಟುಗಳಿಗೆ ಲೋನ್ಗಳಿಗೆ ನಾವು ಬಡ್ಡಿಗಳು ಇವಾಗ 2-2% 10% ಕಟ್ತಾ ಇದ್ದೀವಿ. ಅದು ನಿಲ್ಲಿಸ್ತೀವಿ ನಿಮ್ಗೆ, ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದು ಯಾವ ಕಾರಣಕ್ಕೂ ಆಗಿಲ್ಲ. ಆ ಲೋನನ್ನು ನಮ್ಮನ್ನು ಇವತ್ತಾದರೂ ಎಚ್ಚೆತ್ಕೊಂಡು ಸರ್ಕಾರದವರು ಆಟ ಇರೋ ಲೋನ್ಗಳನ್ನ ಕಮ್ಮಿ ಮಾಡಿಸಿ ಮುಂದೆ ಇನ್ನೊಂದು ಅಷ್ಟು ದಿನ ಟೈಮ್ ಕೊಡಿಸಿ, ಒಂದು 4-5 ತಿಂಗಳು ಟೈಮ್ ಕೊಡಿಸಿ ಆಮೇಲೆ ಕಟ್ಟಂತ ವ್ಯವಸ್ಥೆ ಮಾಡಿದ್ರೆ ಅವರಂಥವ್ರು ನಮ್ಗೆ ವಿಶ್ವಾಸ ಸರ್. ಎಸ್ ಸರ್. ಸರ್ ತಮ್ಮ ಹೆಸರು? ಸರ್ ಕುಮಾರ್ ಅಂತ. ಕುಮಾರ್ ಅವರು ಏನು ಹೇಳ್ತೀರಾ ಸರ್ ಕನ್ನಡ ರಾಜ್ಯೋತ್ಸವ? ಕನ್ನಡ ರಾಜ್ಯೋತ್ಸವ ಹೇಳಿದ್ವಲ್ಲ, ಪ್ರಾಣ ಕೊಟ್ಟರು ನಮ್ಮ ಭಾಷೆ ಉಳಿಸ್ಕೋತೀವಿ, ಕನ್ನಡನ ಉಳಿಸ್ತೀವಿ ಅನ್ನೋರು ನಮ್ಮ ಚಾಲಕರು. ಸೊ ಈ ಸಂದರ್ಭದಲ್ಲಿ ಹೇಳಿದ್ವಲ್ಲ ಸರ್, ಭಾಳ ಜೀವ ಇಂತ ಐತೆ ಕೊರೋನಾ, ಈ ನಡುವೆ ನಮ್ಮ ಕನ್ನಡದ ಪ್ರೇಮ. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್, ಈ ಬಾರಿ ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳ್ತೀರಾ? ಈ ಟೈಮಲ್ಲಿ ಕೊರೋನಾ ಟೈಮಲ್ಲೂ ನಮ್ಮ ಆಟೋ ಚಾಲಕರು ಈ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡ್ತಾವ್ರೆ ಅಂದರೆ, ಹಾಂ, ಅವ್ರು ಎಷ್ಟು ಕಷ್ಟ ಬಿದ್ದು ಈ ಮಟ್ಟಕ್ಕೆ ಬಂದವ್ರೆ ಅಂದರೆ ಕನ್ನಡದ ಮೇಲೆ ಅಭಿಮಾನ ಇರೋದಕ್ಕೋಸ್ಕರ ಇಷ್ಟು ಮಾತ್ರ ಮಾಡ್ತಾವ್ರೆ. ಹಾಂ, ಅದರಿಂದ ಈ ಕೊರೋನಾದಲ್ಲಿ ಪಾಪ ಭಾರಿ ಡ್ರೈವರ್ಗಳಿಗೆ ತುಂಬ ತೊಂದರೆ ಆಗಿದೆ. ಹಾಂ, ಅವ್ರು ಒಂದು ಟೈಮು ಊಟ ಮಾಡೋಕ್ಕೂ ತೊಂದರೆ ಇದ್ರೂ ಅವರು ರಾಜ್ಯೋತ್ಸವ ಅಂತ ಚೆನ್ನಾಗಿ ಮಾಡಿದಾರಲ್ಲ, ನಮ್ಗೆ ಖುಷಿ ಆಗುತ್ತೆ. ಅದು ಇವತ್ತು ಶಂಕರ್ನಾಗ ಹುಟ್ಟಿದಪ್ಪ ಪ್ರಯುಕ್ತ. ಎಸ್, ಶಂಕರಣ್ಣವರ ಹುಟ್ಟುಹಬ್ಬ ಜೊತೆಗೆ ಕನ್ನಡ ರಾಜ್ಯೋತ್ಸವ. ಶಂಕರಣ್ಣ, ಇನ್ನೊಂದು ವಿಷಯ ಗೊತ್ತಿರಲಿ, ಆಟೋ ಚಾಲಕರು ಅಂದರೆ ಶಂಕರಣ್ಣ ಕನ್ನಡ, ನಮ್ಮ ಭಾಷೆ ಏನಾದರೂ ಬೆಂಗಳೂರಲ್ಲಿ ಕನ್ನಡ ಉಳ್ಕೊಂಡಿದೆ, ಬೆಳೀತಾ ಐತೆ, ಮುಂದೆ ಉಳಿಯತ್ತೆ ಅಂದರೆ ಅದು ಕಾರಣ ನಮ್ಮ ಆಟೋ ಡ್ರೈವರ್ಸು. ಆಟೋ ಡ್ರೈವರ್ಸ್ಗೆ ಆ ಒಂದು ಉತ್ತೇಜನ ನೀಡ್ತಕ್ಕಂಥದ್ದು ನಮ್ಮ ಶಂಕರಣ್ಣ. ಸೊ ಭಾಳಷ್ಟು ವಿಷಯಗಳು ಯಾರ್ಯಾರು ಮರ್ತು ಬಿಡ್ತಾರೆ, ಬಟ್ ಇವ್ರು ಯಾರನ್ನೂ ಮರೆಯಲ್ಲ, ಭಾಷೆ ಮರೆಯಲ್ಲ, ಭಾಷೆ ಬೆಳೆಸೋರು ಮರೆಯಲ್ಲ, ನಮ್ಮ ನಾಯಕರನ್ನ ಯಾರನ್ನೂ ಮರೆಯಲ್ಲ, ಕಟ್ಟೋರ್ನ ಮರೆಯಲ್ಲ. ಸೊ ಅದು ಭಾಳ ಖುಷಿ ವಿಷಯ ಸರ್. ಓಕೆ, ಸಂತೋಷ ಆಗಲೇ ಮಾತಾಡ್ಸೆ, ನಮ್ಮ ಇತರ ಚಾಲಕರನ್ನು ಕೂಡ ಮಾತಾಡ್ಸೆ ಸರ್. ನಮಸ್ಕಾರ. ಎಸ್, ಮುಂದೆ ಇದೆ, ಹಂಗೆಲ್ಲ ಹಂಗೆ ಕಟ್ ಮಾಡಕ್ಕೆ ಹೋಗ್ಬೇಡಿ, ಹಂಗೆ ಬನ್ನಿ, ಹಂಗೆ ಹೋಗೋಣ. ಹಲೋ, ಇಲ್ಲ ನಮ್ಮ ಬ್ರದರ್, ಈಗ ಇವತ್ತು ರಾಜ್ಯೋತ್ಸವ ಪ್ರಯುಕ್ತ ಅನ್ನದಾಸೋಹ ಸಹ ಮಾಡ್ಕೊಂಡಿದ್ದಾರೆ, ಬಂದವ್ರಿಗೆಲ್ಲ ಇಲ್ಲಿ ಊಟನೂ ಕೊಡ್ತಾ ಇದ್ದಾರೆ. ನಾವಾಗಲೇ ಹೇಳಿದೆ ಊಟಕ್ಕೂ ಭಾಳ ಕಷ್ಟ ಆಗಿರುವಂಥ ಸಂದರ್ಭ, ಆಟೋ ಡ್ರೈವರ್ಗಳು ಅನುಭವಿಸ್ತಾ ಇರ್ತಕ್ಕಂಥ ನೋವು ಕಷ್ಟ ಯಾರಿಗೂ ಶತ್ರುಗೂ ಬೇಡ ಅನ್ನೋ ಮಟ್ಟಕ್ಕಿದೆ. ಸೊ ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿ ಬರೀ ಬಾವುಟ ಅಳ್ಳಾಡಿಸಿ ಗಾಡಿ ಬಾವುಟ ಕಟ್ಕೊಂಡು ಹೋಗ್ತಿಲ್ಲ, ಹಸಿವಿನ ಬೆಲೆ ಗೊತ್ತು, ಹಸ್ತವ್ರಿಗೆ ಊಟ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್ ಕೂಡ. ಎಸ್, ತಮ್ಮ ಹೆಸರು ಸರ್? ಸುಭಾಷ್ ಸರ್. ನಮ್ಮ ಹೆಸರು ಸುಭಾಷ್ ಅವರೇ. ಎಷ್ಟು ವರ್ಷದಿಂದ ಆಟ ಓಡಿಸ್ತಾ ನಾನು 10 ವರ್ಷದಿಂದ ಆಟ ಓಡಿಸ್ತಾ ಇದ್ದೇನೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, ನಡೆಯೋಕ್ಕಾಗಲ್ಲ, ಕಾಲುಗಳು ತುಂಬ ಸಮಸ್ಯೆ ಇದೆ. ಇವರು ಆಟೋ ಓಡಿಸ್ತಾ ಇದ್ದಾರೆ ಸರ್. ಕೊರೋನಾ ಟೈಮಲ್ಲಿ ಎಷ್ಟು ಕಷ್ಟ ಆಯ್ತು ಸರ್ ತಮಗೆ? ತುಂಬ ಕಷ್ಟ ಆಯ್ತು ಸರ್. ಏನು ಬಾಡಿಗೆ ಕೊರೋನಾ ಟೈಮಲ್ಲಿ ಅಂತಲ್ಲ, ಈಗಲೂ ಜನ ಆಟೋ ಗೊತ್ತಾ ಇಲ್ಲ? ಹೌದು, ಈಗಲೂ ಜನ ಆಟೋ ಗೊತ್ತಿಲ್ಲ. ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು, ನವೆಂಬರ್ ಬಂದಾಗ ಯಾವ ಥರ ಇರ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹೇಳಿದ್ರು ಎಲ್ಲ ತಣ್ಣಗಾಗೋಗಿದೆ ಅಂತ. ನಮ್ಮ ಆಟೋ ಡ್ರೈವರ್ಗಳಲ್ಲಿ ಆ ಕನ್ನಡದ ಪ್ರೇಮ ಎಳ್ಳಷ್ಟು ಕಡಿಮೆ ಆಗಿಲ್ಲ, ಅದರಲ್ಲೂ ಭಾಳ ಖುಷಿ ಆಯ್ತಾರೆ ಅದು ಸುಭಾಷ್ ಅವರು. ಸುಭಾಷ್ ಅವರು ಈ ಸಂದರ್ಭದಲ್ಲೂ ಮನೆ ಹಬ್ಬ, ಮನೆಗೋಗಿ ಹಬ್ಬ ಮಾಡ್ತಾರ ಬಿಡ್ತಾರ, ಬಟ್ ಕನ್ನಡದ ಹಬ್ಬ ಮಾಡಬೇಕು ಅನ್ನೋ ಪ್ರೀತಿ ಬಂದವರ ಸರ್. ಯಾವ ಊರು ಸರ್ ತಮ್ಮದು? ಸರ್ ನಮ್ಮೂರು ಗುಲ್ಬರ್ಗ ಡಿಸ್ಟಿಕ್ಕು, ಶಹಾಪುರ ತಾಲೂಕು. ಯಾವ ತಾಲೂಕು? ಶಹಾಪುರ ತಾಲೂಕು. ಕಲಬುರಗಿಯ ಶಹಾಪುರ ತಾಲೂಕಿನ ಬಂದವರೇ, ನಾರ್ತ್ ಕರ್ನಾಟಕದಿಂದ ಬಂದು ಬೆಂಗಳೂರಲ್ಲಿ ಉಳ್ಕೊಂಡು ಜೀವನ ಮಾಡ್ಕೊಂಡು ಸರ್ ಬಾಡಿಗೆ ಮನೇಲಿ ಜೀವನ ಮಾಡ್ತಿದ್ದೀರಾ? ಹೌದು ಸರ್, ಬಾಡಿಗೆ ಮನೇಲಿ. ಈಗ ಈ ಕೊರೋನಾ ಟೈಮಲ್ಲಿ ಏನೇನು ಕಷ್ಟಗಳನ್ನು ಫೇಸ್ ಮಾಡಿರ್ತಾವೆ? ತುಂಬ ಕಷ್ಟಗಳು, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ, ಅದರಿಂದ ಜೀವನ ಏನು ಮಾಡೋಕ್ಕಾಗಿಲ್ಲ ಸರ್. ಸೊ ಮದುವೆ ಆಗಿದೆಯಾ? ಆಗಿದೆ ಸರ್. ಮಕ್ಕಳು ಏನು ಮಾಡ್ತಿದ್ದಾರೆ? ಒಬ್ಬರು ಮಗಳಿದ್ದಾಳೆ ಸರ್. ಮಗಳಿದ್ದಾರೆ. ಮಕ್ಕಳು ಸ್ಕೂಲು ಹೋಗ್ತಿದ್ದಾರೆ ಸರ್.
ಹೋಗ್ತಾ ಇದಾರೆ. ಈ ಫೀಸು ಅದು ಇದು ಆಚೆ ಈಚೆ ಎಲ್ಲ ಏನ್ ಮಾಡಿದ್ರು? ಲಾಕ್ಡೌನ್ ಇಂದ ಏನ್ ಇದ್ ಮಾಡಿಲ್ಲ. ಇದೆ ಸರ್ ಫೀಸ್? ಒಂದು ದಿನಕ್ಕೆ ಎಷ್ಟು ಆಟೋ ಓಡಿಸಿದ್ರೆ ಎಷ್ಟು ದಿನಕ್ಕೆ ಸಿಗೋದು ನಿಮ್ಗೆ? ಸಿಗುತ್ತೆ ಸರ್, ಒಂದು 500-600 ಸಿಗುತ್ತೆ ಸರ್. ಇವಾಗ ಎಷ್ಟು ಸಿಗ್ತಿದೆ? ಇವಾಗ ಏನು ಸರ್, 200-300 ರೂಪಾಯಿ ಮಾಡೋದು ಕಷ್ಟ ಇದೆ ಸರ್. ಬೆಂಗಳೂರಿನ ಮ್ಯಾಕ್ಡೊನಾಲ್ಡ್ಸು ಫಿಜ್ಜಾಗೆ ಹೋದ್ರೆ, ಒಂದು ಫಿಜ್ಜಾಗೆ ಮ್ಯಾಕ್ಡಿಗೆ ಅಲ್ಲೆಲ್ಲ ಹೋದ್ರೆ 200-300 ರೂಪಾಯಿ ಖರ್ಚಾಗುತ್ತೆ. ನಮ್ಮ ಆಟೋ ಡ್ರೈವರ್ಗಳು ಬೆಳಗ್ಗೆಯಿಂದ ಸಂಜೆವರೆಗೆ ಆಟೋ ಓಡಿಸಿದ್ರು ಸಿಗೋದು 200-300 ರೂಪಾಯಿ. 300 ರೂಪಾಯಿ ಲೆಕ್ಕ ಹಾಕಳಿ ವೀಕ್ಷಕರೇ, 300 × 30 9,000 ರೂಪಾಯಿ ಬರುತ್ತೆ. 9,000ದಲ್ಲಿ ಮನೆ ಬಾಡಿಗೆ ಎಷ್ಟು ಸರ್? ಸರ್ 3,000 ಸರ್. ಮನೆ ಬಾಡಿಗೆ 3,000 ರೂಪಾಯಿ. ಈ ಊಟಕ್ಕೆ ಇದಕ್ಕೆಲ್ಲ ಏನು ಮಾಡ್ತೀರಾ? ಏನು ಸರ್ ಅದರಲ್ಲೇ ಮಾಡ್ಬೇಕು ಸರ್. ಈ ಲೋನು, ಗಾಡಿ ಲೋನು? ಗಾಡಿ ಲೋನು ಇದೆಯಾ ಸರ್? ನಮ್ಮ ಚಾಲಕರ ಸಾರಥಿಗಳ ಕಷ್ಟ ಏನು ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮನೆ ಬಾಡಿಗೆ ಕಟ್ಟೋಕ್ಕೂ ಕಷ್ಟ, ಮಕ್ಕಳು ಫೀಸ್ ಕಟ್ಟೋಕ್ಕೂ ಕಷ್ಟ, ಊಟಕ್ಕೂ ಕಷ್ಟ. ಇಂಥ ಸನ್ನಿವೇಶ ಇದೆ. ಈ ಗ್ಯಾಪಲ್ಲಿ ನಾವು ಆಗಲೇ ಮಾತಾಡ್ತೀವಿ. ನಿಮ್ಗೆ 5,000 ಅಮೌಂಟ್ ಬಂತ ಸರ್? ಬಂದಿಲ್ಲ ಸರ್. ಕೆಲವ್ರಿಗೆ ಬಂದಿದೆ, ಅದೇ ಹೇಳ್ತಾ ಇದ್ದಾರೆ, ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ ಅಂತ. ಒಂದು ವಿಷಯ ಗೊತ್ತಿರಲಿ, ಸರ್ಕಾರ ಘೋಷಣೆ ಮಾಡಿದಂಥ 5,000 ಹಣವು ಸಹ ನಮ್ಮ ಚಾಲಕರಿಗೆ ತಲುಪಿಲ್ಲ. ಎರಡನೇ ಪ್ರಮುಖವಾದಂಥ ವಿಷಯ ಏನು ಅಂತಂದರೆ, ನಾನು ಆಗಲೇ ಹೇಳಿದೆ, ಕಷ್ಟದಲ್ಲೂ ಸಹ ಕನ್ನಡ ರಾಜ್ಯೋತ್ಸವ ಆಚರಣೆ. ಜೀವನ ಕಷ್ಟ ಆಗಿದ್ದರೂ ನಮ್ಮ ಭಾಷೆ ಉಳಿಸ್ಕೋಬೇಕು, ಭಾಷಾ ಪ್ರೇಮ ಮರಿಬೇಕು ಅನ್ನೋದು. ಭಾಳ ಖುಷಿ ಆಯಿತು. ಈ ರೋಡಲ್ಲಿ ನಾನು ಹಿಂಗೆ ಆಫೀಸ್ಗೆ ಹೋಗ್ತಾ ಇದ್ದೆ, ಹೋಗ್ಬೇಕಾರೆ ಅಂದ್ಕೊಂಡೆ, ಅಯ್ಯೋ ದೇವರೇ, ನಮ್ಮ ತುಂಬ ಕಷ್ಟದಲ್ಲಿರೋ ಜನ ಬೆಂಗಳೂರಲ್ಲಿ ಇವತ್ತು ನಮ್ಮ ಆಟೋ ಡ್ರೈವರ್ಸು ಹಬ್ಬ ಮಾಡ್ತಾಯಿದ್ದಾರೆ. ಹಬ್ಬ ಅಷ್ಟೇ ಅಲ್ಲ, ಕಷ್ಟದಲ್ಲಿ ಹಬ್ಬ ಮಾಡ್ತಾವ್ರೆ. ಆ ಕಷ್ಟ ಎಲ್ರಿಗೂ ಗೊತ್ತಾಗಬೇಕು. ದಯವಿಟ್ಟು ವೀಕ್ಷಕರೇ, ಕೊರೋನಾ ಅಂದ್ಕೊಂಡು ಆಟೋ ಹತ್ತದೆ ಈ ಥರದ್ದೆಲ್ಲ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಯಾವುದೋ ಬೇರೆ ವೆಹಿಕಲ್ ಹೋಗ್ತೀರ, ಅಟ್ಲೀಸ್ಟ್ ವೀಕ್ಲಿ ಒಂದು ಸಾರಿ ಆಟೋದಲ್ಲಿ ಓಡಾಡೋಕ್ಕೆ ಟ್ರೈ ಮಾಡಿ. ನಿಮ್ಮದೇ ವೆಹಿಕಲ್ಗಳಿದ್ರು ವಾರಕ್ಕೊಂದಿನ ಆದರೂ ಆಟೋಗತ್ತಿ ಆಟೋ ಡ್ರೈವರ್ಗಳು ಸಹಾಯ ಮಾಡಿ. ನೀವು ಬಂದ್ಬಿಟ್ಟು ಯಾರು ನಿಮ್ಮನ್ನು ಫ್ರೀ ಕೊಡಿ ಅಂತ ಯಾರೂ ಕೇಳಲ್ಲ, ದುಡ್ದು ತಿಂತಾರೆ. ಅಟ್ಲೀಸ್ಟ್ ನಿಮ್ಮ ವೆಹಿಕಲ್ನ ವಾರದಲ್ಲಿ ಒಂದಿನ ಬಿಟ್ಟು ಆಟೋದಲ್ಲಿ ಓಡಾಡಿ, ಅವ್ರಿಗೆ ಸಹಾಯ ಆಗುತ್ತೆ. ಸ್ವಾಭಿಮಾನದಿಂದ ಜೀವನ ಮಾಡುವಂಥ ಜನ, ಹಾಗಾಗಿ ಆ ಸ್ವಾಭಿಮಾನ ಬಿಟ್ಕೊಡಲ್ಲ ಅವರು. ಹಾಗಾಗಿ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಬೆಂಗಳೂರಿನ ಜನ ವಾರಕ್ಕೊಂದಿನ ನಿಮ್ಮ ವೆಹಿಕಲ್ ಬಿಟ್ಬಿಟ್ಟು ಒಂದಿನ ಆಟೋ ಹತ್ಬಿಡಿ, ಖುಷಿಯಾಗುತ್ತೆ. ಇನ್ನೊಂದಷ್ಟು ಜನ ಅವರೇ, ಕೆಲವರು ಏನಂದರೆ ಮಾತಾಡೋಕ್ಕೆ ಒದ್ದಾಡ್ತವ್ರೆ, ಸಾಧ್ಯವಾದಷ್ಟು ಬಿಡಲ್ಲ, ಮಾತಾಡ್ಸ್ತೀನಿ ಎಲ್ಲಾರು. ಸರ್ ಬನ್ನಿ ಬನ್ನಿ ಸರ್. ತಮ್ಮ ಹೆಸರು? ಶರಣಪ್ಪ ಸರ್. ಶರಣಪ್ಪ. ಶರಣಪ್ಪ ಅವ್ರು ಯಾವ ಊರು? ನಮ್ದು ರಾಯಚೂರು ಮಾನವಿ. ರಾಯಚೂರು ಮಾನವಿ. ಉತ್ತರ ಕರ್ನಾಟಕ ಜನ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಉತ್ತರ ಕರ್ನಾಟಕದಲ್ಲಿ ಸರಿಯಾಗಿ ನೀರಿಲ್ಲ, ವ್ಯವಸಾಯ ಮಾಡೋಕ್ಕಾಗಲ್ಲ, ಭೂಮಿ ಇಲ್ಲ, ಅಲ್ಲಿಂದ ಇಲ್ಲಿ ಬಂದಿರ್ತಾರೆ. ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗಲಿ. ಸರ್ ಏನು ಮಾಡ್ತಿದ್ದೀರಾ? ಈಗ ಟೀ ಶಾಪ್ ಇಟ್ಕೊಂಡು ಸರ್. ಟೀ ಶಾಪು. ಹೆಂಗಿದೆ ಸರ್ ಜೀವನ? ಏನಿಲ್ಲ ಸರ್, ಈಗ ಕೊರೋನಾ ಬಂದಲ್ಲದ್ದು ಏನಿಲ್ಲ. ಏನಿಲ್ಲ. ಮಕ್ಕಳು, ಸಂಸಾರ? ಜನ ಮಕ್ಕಳು. ಏನು ಮಾಡ್ತಾರೆ ಮಕ್ಕಳೆಲ್ಲ? ಓದ್ತಾವ್ರ? ಇನ್ನು ಓದ್ತಾರೆ, ಸಿಕ್ಕ ಮಕ್ಕಳು ಇದೆ. ಮಕ್ಕಳು ಫೀಸ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ದೀರಾ? ಈಗ ಮನೆ ಬಾಡಿಗೆ ಎಲ್ಲ ಹಿಂಗೆ? ಎಲ್ಲ ಬಾಡಿಗೆ ಇಲ್ಲ ಸರ್, ಕಟ್ಬೇಕು ನಮಗೆ ಎಲ್ಲ. ಭಾಳ ಕಷ್ಟ ಇದೆ ಇವೆಲ್ಲ, ಎಲ್ಲ ಇದೆಲ್ಲ. ಟೀ ಶಾಪ್ ಎಲ್ಲ ಆಮೇಲೆ ಈಗ ನೋಡಿ, ನಿಮ್ಗೆ ಆಗಲೇ ಹೇಳಿದ್ರು ಶಿವ ಆಟೋ ಡ್ರೈವರ್ ಅಂತೇಳಿ, ಟೀ ಶಾಪ್ ಅವ್ರು ಬಂದಿದ್ದಾರೆ. ಶರಣಪ್ಪ ಅವರು ಆಟೋ ಸ್ಟ್ಯಾಂಡಲ್ಲೇ ಕಷ್ಟದಲ್ಲಿರೋ ಜನರ ನಡುವೆ ಇರ್ತಕ್ಕಂಥವ್ರು ಇವರು. ಆಟೋ ಡ್ರೈವರ್ಸ್ ದಿನಕ್ಕೆ ಬರುವಂಥ 200-300 ರೂಪಾಯಿಲಿ 5 ರೂಪಾಯಿ 10 ರೂಪಾಯಿ ಒಂದೊಂದು ಟೀ ಕುಡಿದು ಎಲ್ಲರ ಸೇರಿ ಇವ್ರದ್ದು ಜೀವನ ಹಂಗೆ ನಡೀತಾ ಇದೆ. ಸಾಧ್ಯವಾದರೆ ನೀವು ಯಾವುದೇ ಹೈಫೈ ಹೋಟ್ಲಿಗೆ ಹೋಗ್ಬೋದು, ಎಲ್ಲೇ ಹೋಗ್ಬೋದು. ಚೆನ್ನಾಗಿರೋರು, ಕಷ್ಟ ಇರೋರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿರೋರು, ಸ್ವಲ್ಪ ಪರವಾಗಿಲ್ಲ ಅನ್ನೋರು ಆಗಲೇ ಹೇಳಿದೆ, ವಾರಕ್ಕೊಂದಿನ ಆಟೋದಲ್ಲಿ ಓಡಾಡಿ ಈ ಕ್ಷಣಕ್ಕೆ ನಾರ್ಮಲ್ ಆಗೋವರೆಗೆ ವಾರಕ್ಕೊಂದಿನ ಆಟೋ ಹತ್ತಿ. ಹಾಗೆ ಇಲ್ಲೆಲ್ಲ ಸಣ್ಣ ಪುಟ್ಟ ಗೂಡಂಗಡಿ ಇಟ್ಕೊಂಡು ಟೀ ಅಂಗಡಿನೋ ಏನೋ ಮಾಡ್ತಿರ್ತಾರಲ್ಲ, ಅವ್ರ ಹತ್ರ ಬಂದು ವ್ಯಾಪಾರ ಮಾಡಿ. ಜಮೀನು ಎಷ್ಟಿದೆ ಅಲ್ಲಿ? ಜಮೀನು 2.5 ಎಕರೆ. ನಾವು ಮಂಡ್ಯ ಭಾಗದಲ್ಲಿ 2.5 ಎಕರೆ ಜಮೀನು ಇದ್ದು ನೀರಾವರಿ ಇದ್ರೆ ನಾವು ಗುಡ್ ಅಂತೀವಿ. 2.5 ಎಕರೆ ಜಮೀನು ಅಲ್ಲಿ ಇವ್ರಿಗೆ ಕಲಬುರ್ಗಿ ಶಾಹಪುರದಲ್ಲಿ ಐತೆ. ಈಗ ಅಲ್ಲಿ ಇದೆಯಾ ಮುಳುಗಡೆ ಐತೆ? ಮಳೆ ಬಂದು ಅಷ್ಟೇ, ಮಳೆ ಬಂದು ಮುಳುಗಡೆ ಆಗಿದೆ. ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು? 20 ವರ್ಷ ಆಯ್ತು. 20 ವರ್ಷ ಆಗಿದೆ. ನಿಮ್ಗೆ ಗೊತ್ತಿರಲಿ, ರಾಜಕಾರಣಕ್ಕೆ ಬಂದವರು 20 ವರ್ಷಕ್ಕೆ ಇಲ್ಲ ಅಂದರು ಸದಾಶಿವನಗರ 2 ಮನೆ ಕಟ್ಕೋತಾರೆ, ಒಂದು 200 ಕೋಟಿ ಘೋಷಣೆ ಮಾಡ್ಕೋತಾರೆ. 20 ವರ್ಷ ಆಗೈತೆ ಅಲ್ಲಿ ಊರಿಂದ ಬಂದು, 20 ವರ್ಷದಲ್ಲಿ ಇನ್ನೂ ಟೀ ಅಂಗಡಿ ಇಟ್ಕೊಂಡು ಕೂತವ್ರೆ. ನಿಯತ್ತಾಗಿ ದುಡಿತಾ ಇರೋ ಜನ, ನಾನು ಆಗಲೇ ಹೇಳಿದೆ, ಕನ್ನಡ ಉಳಿದಿರೋದು ನಮ್ಮ ಜನಗಳಲ್ಲಿ, ಅದು ಬೆಂಗಳೂರಲ್ಲಿ ಅಂತಂದರೆ ಅದು ನಮ್ಮ ಆಟೋ ಚಾಲಕರಲ್ಲಿ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಇಷ್ಟೇ, ಸಣ್ಣ ಪುಟ್ಟ ಗೂಡಂಗಡಿ ಇಟ್ಕೊಂಡಿರೋರು ಅವ್ರ ಹತ್ರ ಒಂದು ವ್ಯಾಪಾರ ಮಾಡಿ ನಮ್ಮ ಆಟೋ ಡ್ರೈವರ್ಗೆ ಅನುಕೂಲ ಆಗಲಿ, ವಾರಕ್ಕೊಂದ್ಸರಿ ಆಟೋ ಹತ್ತಿ.